ಇಷ್ಟಾಗಿರ್ತೀನಿ. ನಾನು ಕ್ರಾಂತಿ ಮೇಲೆ ಸಂಬಿಡ ನಯನ ನಾನು ನೋಡಿಲ್ಲ, ನಾನು ನೋಡಿದ ನಯನ ಇವರೇ ಗುರು. ನಿಜವಾದ ಕ್ರಾಂತಿ ನಮ್ಮನ್ನೊಂದು ಗೋರ್ಮೆಂಟ್ ಸ್ಕೂಲ್ ಹೊಡೆದಾಕಿದ್ರೆ ನಮ್ಮನ್ನು ಯಾರೇನು ಕೇಳಲ್ಲ, ತಾಕತ್ತಿದ್ರೆ ಪ್ರೈವೇಟ್ ಸ್ಕೂಲ್ ಒಂದೇ ಒಂದು ಹೊಡೆದಾಕಿ ನೋಡೋಣ, ಒಂದೇ ಒಂದು ನೋಡಿದ್ರೆ ನಮ್ಮನ್ನ ಆಗಲ್ಲ, ತಾಕತ್ತೇ ಇಲ್ಲ ನಮ್ಮನ್ನ. ನಮ್ಮ ಗೋರ್ಮೆಂಟ್ ಸ್ಕೂಲ್ ಯಾಕೆ ಗೊತ್ತಾಗ ಪ್ರಶ್ನೆ ಮಾಡೋ ತಾಕತ್ ಯಾಕೆ ಗೋಳಿ ಮಗೊಂಡು ಇಲ್ಲ, ಕೇಳಕ್ ಹೋದ್ರೆ ನಮ್ಮನ್ನ ಜೈಲ್ಗೆ ಆಗ್ತಾ ಇದ್ದಾರೆ. ಇದೇ ಆಗ್ತಾ ಇದೆ ಗುರು, ಇದೇ ಆಗ್ತಾ ಇದೆ. ನಮ್ಮ ಪ್ರಶ್ನೆ ಮಾಡಕ್ ಬಂದವ್ರನ್ನ ಮಾಡ್ರಿ ಗುರು, ಒಂದೇ ಎಲ್ಲ ಗೌರ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಸ್ಕೂಲ್ನ ಹೊಡೆದಾಕ ಕೇಳ್ತಿಲ್ಲ, ತಾಕತ್ತಿದ್ರೆ ಒಂದೇ ಒಂದು ಪ್ರೈವೇಟ್ ಸ್ಕೂಲ್ನ ಹೊಡೆದಾಕ ತೋರಿಸು. ನಮ್ಮ ನಾವಾಗ ಒಪ್ಕೊಂತೀನಿ, ಅದಾಗ್ತಿಲ್ಲ ಹೇಳಿರೋ ನಾನು ಫ್ರೀಡಮ್ ಫೈಟರ್ ನನ್ನ ಲೈಫ್ ಜಿಂದಾಗಿಲ್ಲ, ನಾನು ನೋಡಿಲ್ಲ. ನಾನು ನೋಡಿದ ಒಬ್ಬೇ ಒಬ್ಬ ನಿಜವಾದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಇವ್ರ ಒಬ್ಬರೇ ಗುರು. ಜೈ ಹಿಂದ್, ಥ್ಯಾಂಕ್ ಯು. ದೇವರಾಣ ಗುರು, ಸಿನಿಮಾ ಅಭಿಮಾನ ಬೇರೆ, ದರ್ಶನ ಅವರ ಅಭಿಮಾನ ಅನ್ನೋದು ಬೇರೆ. ನನ್ನ ಅಭಿಮಾನ ಕೊಟ್ಟುಕಿಟ್ಟು ಒಳ್ಳೆ ಸಂದೇಶ ಇರೋ ಸಿನಿಮಾ ಸರ್. ನಮ್ಮಂತ ಮಿಡಲ್ ಕ್ಲಾಸ್ ಮೂರ್ ಜನನೇ ಇಂಡಿಯಾದ ತುಂಬಾ ಜನ ಇರೋದು. ಎಷ್ಟು ಜನ ಅಳತ್ತಿದೀವಿ ಸರ್. ಸರ್ ಎಲ್ಲ ಡಿಗ್ರಿ ಓದಿರೋ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ತಿರ್ಗಾಡ್ತಾ ಇದಾರೆ. ನಮ್ಮನ್ನ ಒಂದೇ ಕಾರಣ, ನಮ್ಮನ್ನ ಒಳ್ಳೆ ಎಜುಕೇಶನ್ ಇಲ್ಲ, ದುಡ್ಡು ಕೊಟ್ಟು ನಾವು ಎಜುಕೇಶನ್ ತಗೊಂಡರು, ನಮ್ಮನ್ನ ಒಳ್ಳೆ ಕೆಲಸಗಳಿಲ್ಲ. ತೆಂಗಿಸ್ಕೊಂಡು ತೆಂಗಿಸ್ಕೊಂಡು ನಮ್ಮ ಪ್ರೈವೇಟ್ ಕಾಲೇಜ್ ಸ್ಕೂಲ್ ಅವ್ರಿಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ರೆ ನಾವೇನು ನಮ್ಮನ್ನ ನಮ್ಮ ಕನ್ನಡದಲ್ಲಿರೋರು, ನಾವು ಬಡವ್ರು ಎಲ್ಲೋಗ್ಬೇಕು ಸರ್. ಕೇಳ ನನ್ನ ಮಕ್ಳ ಅಧಿಕಾರ ತಾಕತ್ತನ್ನ ದಿದ್ರು ತುಳಿತಾ ಇದಾರೆ, ದುಡ್ಕೊಂಡ್ಬಿಟ್ಟು ನಮ್ಮನ್ನ ನೆಸ್ಟ್ ಮಾಡ್ತಾರೆ. ಇಂತ ಜಗತ್ತಲ್ಲಿ ಬರೀತಾ ಇದೀವಿ, ಇಂಥವ್ರೊಬ್ಬರು ಸಪೋರ್ಟ್ ನಮ್ಮಂತವ್ರಿಗಿದ್ರೆ ಎಲ್ಲ ಹೋಗ್ಬಿಡ್ತೀವಿ. ಥ್ಯಾಂಕ್ ಯು, ಜೈ ಹಿಂದ್. ಚೆನ್ನಾಗಿದೆ ಸರ್. ಸೂಪರ್ ಸೂಪರ್.